ಇಲ್ಲಿ ನಿಮ್ ತಾಯಿಯವ್ರ ಬಗ್ಗೆ ಒಂದು ಅಷ್ಟು ಮಾತುಗಳನ್ನ ಮಾತಾಡ್ಲೇಬೇಕು. ತಾಯಿ ಅಂದ್ರೆ ದುನಿಯಾ ವಿಜಯ್ ಅವ್ರಿಗೆ ದೇವ್ರಿಗಿಂತ ಹೆಚ್ಚು. ನಾವು ಅದನ್ನ ಕಣ್ಣಾರೆ ನೋಡಿದ್ವಿ ಒಂದು ದಶಕದಿಂದ. ಅವ್ರು ಇಲ್ಲದ ಈ ಒಂದು ವರ್ಷ ಒಂದೂವರೆ ವರ್ಷ ಹೇಗೆ ಅನಿಸ್ತಾ ಇದೆ? ಕಳ್ಕೊಂಡಿದ್ದೀನಿ ತಾಯಿನ, ಮತ್ತೆ ಪಡೆಯಕ್ಕಾಗಲ್ಲ. ಅಷ್ಟೇ, ಈ ಜನ್ಮದಲ್ಲಿ ಮುಗಿದೋಯ್ತು, ತಾಯಿನಂದ ಪಡೆಯೋದು ಮುಗಿದೋಯ್ತು. ಗೊತ್ತಿಲ್ಲ ಇನ್ನೊಂದು ದೇವ್ರು ಏನೇನು ಬರೆದಿದ್ದಾನೆ ಗೊತ್ತಿಲ್ಲ. ಇನ್ನೊಂದು ಜನ್ಮ ಅಂತಿದ್ರೆ ಇದೇ ತಾಯಿ ಹೋಟೆಲ್ ನನ್ನ ಉತ್ಸಪ್ಪ ಅಂತ ಕೇಳ್ಕೊತೀನಿ ಅಷ್ಟೇ, ಮುಂದೆ ಯಾವಾಗ್ಲೂ. ಅವತ್ತು ನನ್ನ ತಾಯಿನ ತುಂಬ ಸಂತೋಷವಾಗಿಡ್ಬೇಕಪ್ಪ, ನನ್ನ ತಾಯಿನೂ ಸಂತೋಷವಾಗಿರಬೇಕು. ಯಾಕೆಂದರೆ ತಾಯಂದಿರಷ್ಟು ನೊಂದ್ಕೊಳ್ಳೋರು ಜಗತ್ತು ಮೇಲೆ ಯಾರೂ ಇಲ್ಲ. ತಾಯಂದಿರು ಮಾತ್ರ, ಎಲ್ಲ ತಾಯಂದಿರು ಅಷ್ಟು ನೊಂದ್ಕೊಂಡ್ಬಿಡ್ತವೆ, ಅದು ಯಾರೇ ಆಗಲಿ. ಆ ಒಂದು ಇದೇ ಬೇರೆ. ಅಷ್ಟೇ, ನಾನು ಅದೇ ಕೇಳ್ಕೊಳ್ಳೋದು, ಮುಂದೆ ಮುಂದೆ ಏನೇ ಇದ್ರೂ ಇಂಥ ತಾಯಿನೇ ನಂಗೆ ಸಿಗಲಿ, ನಾನು ಹಿಂಗೆ ಇರಬೇಕು ಅನ್ನೋದು. ಉಪ್ಪಿನಕಾಯಿ ಬರೀ ಊಟಕ್ಕೆ ಮಾತ್ರ ಅಲ್ಲ, ದುಡಿಮೆ ಕೂಡ. ಇವರು ಉಪ್ಪಿನಕಾಯಿ ಬಿಸ್ನೆಸ್ ಮಾಡಿ ತಿಂಗಳಿಗೆ 5 ಲಕ್ಷ ಸಂಪಾದನೆ ಮಾಡ್ತಿದ್ದಾರೆ. ನೀವು ಮಾಡಬೇಕಾ? ಫ್ರೀಡಮ್ ಆ್ಯಪನ್ನು ಈಗಲೇ ಡೌನ್ಲೋಡ್ ಮಾಡಿ. ಕುಂಬಾರನಹಳ್ಳಿ ದುನಿಯಾ ವಿಜಯ್ ಅವ್ರಿಗೆ ಎಷ್ಟು ನಂಟಿದೆ ಅಂತಕ್ಕಂಥದ್ದು, ಯಾಕಂದರೆ ಇದು ಜನ್ಮ ಕೊಟ್ಟ ಸ್ಥಳ ಅಂತ ನಾವು ಭಾವಿಸ್ತೀವಿ. ದುನಿಯಾ ವಿಜಯ್ ಅವರು ಬೆಂಗಳೂರು ಕುಂಬಾರನಹಳ್ಳಿ, ಕುಂಬಾರನಹಳ್ಳಿ ಬೆಂಗಳೂರು ಆನೇಕಲ್ಲು ಸ್ವಿಚ್ ಆನ್ ಆಗ್ತಾ ಇದ್ರು ಬಾಲ್ಯದ ದಿನಗಳಲ್ಲಿ. ಸೊ ಒಂದಷ್ಟು ಮೆಲುಕು ಹಾಕೋದಾದ್ರೆ, ನಾನು ನಮ್ಮ ಅಣ್ಣ ತಮ್ಮಂದ್ರು ನಾವೆಲ್ಲ ಏನಿದೀವಿ ಕಸಿನ್ಸ್ ಇಲ್ಲಿ, ನಾವೆಲ್ಲ ಒಟ್ಟಿಗೆ ಬೆಳೆದವರು, ಆಡ್ತಾ ಓಡ್ತಾ ಇಲ್ಲೇ ಇದೆಲ್ಲ ಹೊಲಗಳೇ ಇದೆಲ್ಲ, ನಾವು ಈ ಕಡೆ ಎಲ್ಲ ತೋಟಗಳು ಇಲ್ಲೆಲ್ಲ ಆಡಿ ಬೆಳೆದವ್ರು ನಾವೆಲ್ಲಾನು. ಸೊ ಹಂಗಾಗಿ ನನಗೆ ನಮ್ಮೂರು ನಮ್ಮಹಳ್ಳಿ ಅಂದಾಗ ನನಗೆ ಅದು ಏನೋ ಒಂದು ಗೊತ್ತಿಲ್ಲದ ಒಂದು ಬಾಂಧವ್ಯ ಬೆಳ್ಕೋತಾ ಇರತ್ತೆ. ಅಂದರೆ ಪದೇ 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 ಅಲ್ಲಿರಬೇಕು ಅನಿಸುತ್ತೆ. ನಮ್ಮೂರುಗಳಲ್ಲಿ ಒಂದು ಸೆಳೆತ ಅಂತೀವಲ್ಲ, ಅದು ನಮ್ಮ ಜಾಗಕ್ಕೆ ನಮ್ಮನ್ನು ಕರಿತಾ ಇರುತ್ತೆ ಯಾವಾಗ್ಲೂ, ಅದು ನನಗೆ ಜ್ಞಾಪಕಕ್ಕೆ ಬರುತ್ತೆ ಇಲ್ಲಿ ಬಂದಾಗ. ಸೊ ಸ್ಕೂಲ್ ಡೇಸ್ ಎಲ್ಲ ಹೆಂಗಾಗಿತ್ತು ಅಂತ ನೀವು ಇಲ್ಲಿ ಇಲ್ಲಿ ಅಪ್ಪ ಅಮ್ಮ ಇಲ್ಲಿಂದ ಬೆಂಗಳೂರಿಗೆ ಬಂದು, ನಮ್ಮ ತಂದೆ ಫಸ್ಟ್ ಒಂದು ಸಣ್ಣ ಟ್ರಾನ್ಸ್ಪೋರ್ಟಲ್ಲಿ ಒಂದು ಕೆಲಸ ಮಾಡ್ತಾ, ಪಾಪ ಅವ್ರೊಂದು 200 ರೂಪಾಯಿ ಸಂಬಳಕ್ಕೆ ಕೆಲಸಕ್ಕೆ ಸೇರಿದವರು. ಅಲ್ಲಿ ನಾವು ಮಾವಳ್ಳಿ ಹತ್ರ ಇದ್ದು ಅಲ್ಲಿ ತಿರ್ಗಾ ನಾನು ತೊಗೊಂಬಂದು ಇಲ್ಲಿ ಬಿಟ್ಟು ಇಲ್ಲಿಂದ ಸ್ವಲ್ಪ ದಿವಸಕ್ಕೆ ವಾಪಸ್ ಕರ್ಕೊಂಡೋಗಿ ಅಲ್ಲಾದ್ಮೇಲೆ ತಿರ್ಗಾ ನಾನು ಹೈಸ್ಕೂಲ್ಗೆ ಆನೇಕಲ್ ಸೇರಿಸಿ ಹೈಸ್ಕೂಲ್ ಮುಗಿಸೋದ್ರೊಳಗಡೆ ನಾನು ಪ್ರತಿ ಸಾರಿ ನಮ್ಮೂರಲ್ಲೇ ಜಾಸ್ತಿ ಇರ್ತಾ ಇದ್ದೀನಿ. ನಾನು ಹೆಚ್ಚಿನ ಸಮಯ ಬೆಂಗಳೂರಲ್ಲಿ ಕಳೆದಿಲ್ಲ, ನಾನು ತುಂಬ ಟೈಮ್ ಕಳೆದ್ರೆ ನಮ್ಮ ಹಳ್ಳೀಲಿ. ಓಕೆ ಓಕೆ. ನಮ್ಮ ಹಳ್ಳಿನೇ ನನಗೆ ಅದೊಂಥರ ಇದು. ಸೊ ಹಂಗಾಗಿ ಬೆಂಗಳೂರಿಗೆ ಆಮೇಲೆ ನಾವು ಏನು ಶಿಫ್ಟ್ ಆಗ್ತಿದ್ವಿ, ಆ ರಜಾ ಬಂದರೆ ನಮ್ಗೆ ಇಲ್ಲಿ ಕಳಿಸ್ಬಿಡೋರು, ಹೋಗ್ರಿ ನೀವು ಅಲ್ಲಿ ಇರಿ ಅಂತ. ಅಲ್ಲಿ ನಮ್ಮಣ್ಣ ಒಬ್ರು ಇದ್ದಾರೆ, ನನ್ನ ತಮ್ಮ ಒಬ್ಬ ಇದ್ದಾನೆ. ಸೊ ಅವರೊಟ್ಟಿಗೆ ಜಾಸ್ತಿ ಬೆಳೆದವರು, ನಮ್ಮ ದೊಡ್ಡಪ್ಪ ದೊಡ್ಡಮ್ಮ ಚಿಕ್ಕಪ್ಪ ಚಿಕ್ಕಮ್ಮ ಎಲ್ಲರ ಜೊತೆ ಬೆಳೆದವರು. ನಮ್ಮ ಚಿಕ್ಕಪ್ಪ ಇನ್ನೊಬ್ರು ಚಿಕ್ಕಪ್ಪ ಚಿಕ್ಕಮ್ಮ ಇದ್ದಾರೆ, ಅವ್ರ ಮನೇಲಿ ಸ್ವಲ್ಪ ದಿವಸ ಇದ್ದೆ, ಅವ್ರು ಇವಾಗ ಇಲ್ಲೇ ಇದ್ದಾರೆ ಈ ಕಡೆನೆ. ಎಲ್ಲರ ಮಧ್ಯೆ ಬೆಳೆದವ್ರು ನಾನು ಜಾಸ್ತಿ. ಉಪ್ಪಿನಕಾಯಿ ಬರೀ ಊಟಕ್ಕೆ ಮಾತ್ರ ಅಲ್ಲ, ದುಡಿಮೆ ಕೂಡ. ಇವರು ಉಪ್ಪಿನಕಾಯಿ ಬಿಸ್ನೆಸ್ ಮಾಡಿ ತಿಂಗಳಿಗೆ 5 ಲಕ್ಷ ಸಂಪಾದನೆ ಮಾಡ್ತಿದ್ದಾರೆ. ನೀವು ಮಾಡಬೇಕಾ? ಫ್ರೀಡಮ್ ಆ್ಯಪನ್ನು ಈಗಲೇ ಡೌನ್ಲೋಡ್ ಮಾಡಿ.